ಸಕ್ಸಸ್ ಲೈಫ್ ಸೀಕ್ರೆಟ್. ಬದುಕಲ್ಲಿ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಯಾರನ್ನೂ ಕಡೆಗಣಿಸಬಾರದು ಅಥವಾ ಯಾರನ್ನು ಅಟ್ಟಕ್ಕೂ ಏರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಇನ್ನು ಕೆಲವರಿಗೆ ಅದೃಷ್ಟ ಒಲಿಯಬಹುದು. ಕಾಲ ಹೀಗೆ ಇರಲ್ಲ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾಳಿನ ಚಿಂತೆಯಲ್ಲಿ ಯಾಕೆ ಕೊರಗುತ್ತಾ ಇದ್ದೀಯಾ? ನಾಳಿನ ಚಿಂತೆಯನ್ನು ಮಾಡ್ತಾ ನೀನು ಇಂದಿನ ಸಂತೋಷವನ್ನು ಯಾಕೆ ಹಾಳು ಮಾಡ್ಕೋತಾ ಇದ್ದೀಯಾ? ಜೀವನದಲ್ಲಿ ಯಾವಾಗಲೂ ನೀನು ಒಂದು ನೆನಪಿಟ್ಟುಕೋ, ನೇರವಾಗಿ ಮಾತನಾಡು, ಮುಖಕ್ಕೆ ಮುಖ ಕೊಟ್ಟು ಮಾತನಾಡು. ನಿನ್ನವರು ಎಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ, ಹೆಸರಿಗೆ ಮಾತ್ರ ನಿನ್ನವರು ಅಂತ ಕರೆಸಿಕೊಳ್ಳುವವರು ನಿನ್ನಿಂದ ದೂರ ಆಗುತ್ತಾರೆ. ಸೋತೆ ಅಂತ ನೀನು ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಯಾಕಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆ ಇರಬಹುದು. ಮನುಷ್ಯ ತನ್ನ ಜನ್ಮದಿಂದಲೇ ಒಳ್ಳೆಯವನು ಅಥವಾ ಕೆಟ್ಟವನು ಆಗಿರುವುದಿಲ್ಲ. ಜೀವನದಲ್ಲಿ ನೀನು ಯಾರನ್ನೂ ಯಾವತ್ತೂ ಮೆಚ್ಚಿಕೊಳ್ಳುವ ಪ್ರಯತ್ನ ಮಾಡಬಾರದು. ಒಂದಲ್ಲ ಒಂದು ದಿನ ನಿನ್ನ ಒಳ್ಳೆತನ ಅವರಿಗೆ ಅರ್ಥ ಆಗಿಯೇ ಆಗುತ್ತದೆ. ಭಾವನೆ ಒಳ್ಳೆಯದಾದರೆ ಭಾಗ್ಯ ಬೆನ್ನತ್ತಿ ಬಂದೇ ಬರುತ್ತೆ. ನಾಳೆಯ ಜೀವನ ಬಿಡು, ನಿನಗೆ ಇವತ್ತು ಸಿಕ್ಕಿರುವ ಜೀವನವನ್ನು ಅನುಭವಿಸು. ಇಲ್ಲಿ ಪ್ರೀತಿಸುವವರಿಗೆ ನೋವುಗಳೇ ಜಾಸ್ತಿ, ದೈವ ಭಕ್ತರಿಗೆ ತೆಗಳಿಕೆಗಳು ಜಾಸ್ತಿ, ಬುದ್ಧಿವಂತರಿಗೆ ಅವಮಾನಗಳು ಜಾಸ್ತಿ. ಒಬ್ಬ ಅತ್ಯಂತ ಸರಳ ವ್ಯಕ್ತಿಗಳಿಗೆ ತೆಗಳಿಕೆಗಳು ಜಾಸ್ತಿ, ಒಬ್ಬ ಮನುಷ್ಯತ್ವವುಳ್ಳ ವ್ಯಕ್ತಿಗೆ ಅಪಹಾಸ್ಯಗಳೇ ಜಾಸ್ತಿ. ಇಂದಿನ ಸಮಾಜದಲ್ಲಿ ಸುಳ್ಳು ಮೋಸಗಳೇ ಜಾಸ್ತಿ. ಅದಕ್ಕಾಗಿ ನೀನು ಜೀವನದಲ್ಲಿ ಒಳ್ಳೆಯವನಾಗಿ ಮುಂದೆ ಸಾಗು. ಸಮಾಜ ಪರಿವರ್ತನೆಗಳು ನೀನು ಮಾಡಿದರೆ ಮನುಷ್ಯನಿಗೆ ಸ್ವರ್ಗದ ದಿನಗಳೇ ಜಾಸ್ತಿ. 100 ಕೆಜಿ ಅಕ್ಕಿಯನ್ನು ಹೊರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಆಗುವುದಿಲ್ಲ. ಅದೇ 100 ಕೆಜಿ ಅಕ್ಕಿಯನ್ನು ಕೊಳ್ಳುವಲು ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಹೊರಲು ಆಗುವುದಿಲ್ಲ. ನಾಳೆಯ ಚಿಂತೆ ಮಾಡ್ತಾ ಇಂದಿನ ಸಂತೋಷವನ್ನು ಹಾಳು ಮಾಡಿಕೊಳ್ಳಬೇಡ. ಇದೇ ರೀತಿ ಮುಂದಿನ ಶ್ರೀಕೃಷ್ಣ ಸಂದೇಶವೊಂದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.